ಇನ್ನು ರಾಜ್ಯ ಚುನಾವಣಾ ವಿಚಾರಕ್ಕೆ ಬರೋಣ. ಚುನಾವಣೆಯಲ್ಲಿ ಸದ್ಯಕ್ಕೆ ಬಿಜೆಪಿ ಬಹಳಷ್ಟು ಸವಾಲು ಇದೆ. ಆ ಸವಾಲುಗಳಲ್ಲಿ ಬಹಳ ಪ್ರಮುಖ ಸವಾಲುಗಳಲ್ಲಿ ಒಂದು ಬಿಜೆಪಿ ಪಕ್ಷದವರೇ ಆಗಿದ್ದ ಆಪರೇಷನ್ ಕಮಲದ ರುವಾರಿ ಆಗಿದ್ದ ಜನಾರ್ದನ್ ರೆಡ್ಡಿ. ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವರನ್ನ ಹಣಿಯೋದಕ್ಕೆ ಏನು ಪ್ಲಾನ್ ಇದೆ? ಪಕ್ಷದ ಎಲ್ಲ ಇಂಟರ್ನಲ್ ಡೀಟೇಲ್ಸ್ ಗಳನ್ನು ಪಡೆದುಕೊಂಡಿರುವ ಅಥವಾ ಗೊತ್ತಿರುವಂತ ಜನಾರ್ದನ್ ರೆಡ್ಡಿ, ಪಕ್ಷ ಮುಂದೆ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಗೊತ್ತಿರುವಂತ ಜನಾರ್ದನ್ ರೆಡ್ಡಿ, ಪಕ್ಷಕ್ಕೆ ಈ ಹಿಂದೆ ಅಧಿಕಾರಕ್ಕೆ ಬರೋದಕ್ಕೆ ಸಹಾಯ ಮಾಡಿದಂತ ಜನಾರ್ದನ್ ರೆಡ್ಡಿ, ಅದೇ ಜನಾರ್ದನ್ ರೆಡ್ಡಿಯನ್ನ ಮಣಿಸೋದಕ್ಕೆ ಗಂಗಾವತಿಯಲ್ಲಿ ರೆಡ್ಡಿ ವಿರುದ್ಧ ಪ್ರಬಲ ಅಭ್ಯರ್ಥಿಯ ಸ್ಪರ್ಧೆ ಬಗ್ಗೆ ಸುಳಿವು ಸಿಗ್ತಾ ಇದೆ. ಸೋ ರೆಡ್ಡಿಗೆ ರಾಜಕೀಯವಾಗಿ ಭಾರಿ ಹೊಡೆತ ಕೊಡಬೇಕು ಅಂತ ಹೇಳಿ ಬಿಜೆಪಿ ಸಿದ್ಧತೆ ಮಾಡ್ಕೊಂಡಿದೆ. ಗಣಿದಣಿ ವಿರುದ್ಧ ಯಾರನ್ನು ಕಣಕ್ಕಿಳಿಸ್ತಾರೆ ಗೊತ್ತಾ? ಬಿವೈ ವಿಜಯೇಂದ್ರ, ಎಸ್, ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿವೈ ವಿಜಯೇಂದ್ರ ಅವರನ್ನೇ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿ ಎಸ್ ವೈ ಜೊತೆ ನಿನ್ನೆ ಸೀಕ್ರೆಟ್ ಮೀಟಿಂಗ್ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಸೊ ಯಾರು ಗೊತ್ತು, ಚುನಾವಣಾ ಚಾಣಕ್ಯ ಅಂತ ಹೇಳಿ ಅಮಿತ್ ಶಾ ಅವರನ್ನು ಕರೀತಾರೆ. ಸೊ ಇದು ಅವರ ಚಾಣಕ್ಯ ನಡೆಗಳಲ್ಲಿ ಒಂದಾಗಿರಬಹುದು. ಆದರೆ ಸದ್ಯಕ್ಕೆ ಗಂಗಾವತಿ ಕ್ಷೇತ್ರ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ನಿನ್ನೆ ತಾನೇ ಅಮಿತ್ ಶಾ ಕರ್ನಾಟಕದಲ್ಲಿದ್ದರು, ಎರಡು ಪ್ರಮುಖ ಸಭೆಗಳನ್ನು ಪ್ರಮುಖ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಬೆಂಗಳೂರಿನ ಸೇಫ್ ಸಿಟಿ ಆ ಪ್ರಾಜೆಕ್ಟ್ಗೂ ಕೂಡ ನಿನ್ನೆ ಚಾಲನೆ ಕೊಟ್ಟಿದ್ದರು. ಬಿಜೆಪಿಯ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಸೊ ಒಟ್ಟಾರೆ ಚುನಾವಣೆ ಸಮಯದಲ್ಲಿ ಬಿಜೆಪಿಗೆ ಬಲ ತುಂಬಬೇಕು ಅಂತ ಹೇಳಿ ಕಮಲ ಪಡೆ ಹೈ ಅಲರ್ಟ್ ಆಗಿದೆ. ಸದ್ಯಕ್ಕೆ ಕೊಪ್ಪಳ ಗಂಗಾವತಿ ಭಾಗದಲ್ಲಿ ಹೋದರೆ ಜನಾರ್ದನ್ ರೆಡ್ಡಿಯೇ ಈಗ ಬಿಜೆಪಿಗೆ ಸ್ವಲ್ಪ ಮುಳುವಾಗಿರೋದು, ಯಾಕಂದರೆ ಓಟ್ ಡಿವೈಡ್ ಆದರೆ ಜನಾರ್ದನ್ ರೆಡ್ಡಿಯಿಂದ ಆಗುತ್ತೆ. ಸೊ ಜನಾರ್ದನ್ ರೆಡ್ಡಿ ಅವರನ್ನು ಹಣಿಬೇಕಿಲ್ಲಿ ಅಂತ ಹೇಳಿ ಪ್ರಬಲ ಅಭ್ಯರ್ಥಿ ಬಿ ವೈ ವಿಜಯೇಂದ್ರ ಅವರನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಬಿ ವೈ ವಿಜಯೇಂದ್ರನೇ ಯಾಕೆ, ಅವ್ರನ್ನ ಬಿಟ್ಟರೆ ಬೇರೆ ಪ್ರಬಲ ಅಭ್ಯರ್ಥಿ ಇಲ್ವ ರಾಜ್ಯದಲ್ಲಿ? ಬಿ ವೈ ವಿಜಯೇಂದ್ರ ಅವರನ್ನು ಚೂಸ್ ಮಾಡ್ಕೊಂಡಿರೋದಕ್ಕೂ ಕೂಡ ಬಹಳಷ್ಟು ಕಾರಣ ಇದೆ. ಯಾಕಂದರೆ ನಿಮ್ಮ ನೆನಪಿರ್ಬೋದು, ಉಪಚುನಾವಣೆಯ ಸಂದರ್ಭದಲ್ಲಿ ಕಮಲ ನೆಲೆಯೇ ಇಲ್ಲದಂಥ ಜಾಗದಲ್ಲಿ ಕಮಲವನ್ನು ಗೆಲ್ಲಿಸ್ಕೊಂಡು ಬಂದಿದ್ದಂಥವರು ಬಿ ವೈ ವಿಜಯೇಂದ್ರ. ಸೊ ಕರ್ನಾಟಕದ ವಿಚಾರಕ್ಕೆ ಬಂದರೆ ಚುನಾವಣಾ ಚಾಣಕ್ಯ ಅಂಥೇಳಿ ಬಿ ವೈ ವಿಜಯೇಂದ್ರ ಅವರನ್ನು ಕೂಡ ಕರಿಬಹುದು. ಅವರ ಪ್ಲ್ಯಾನ್ಗಳು ಚೆನ್ನಾಗಿದೆ. ಸೊ ಅವರನ್ನೇ ಈ ಸಲ ಇಳಿಸ್ಬಿಟ್ರೆ ಗಂಗಾವತಿಯಲ್ಲಿ ಬಿಜೆಪಿಯ ಗೆಲುವು ಸುಲಭ ಆಗಬಹುದು. ಬಿ ಎಸ್ ವೈ ಅವರ ಮಗ ಅನ್ನೋದು ಕೂಡ ಒಂದಿದೆ, ಬಿಜೆಪಿಯ ಮುಂದಿನ ಪ್ರಮುಖ ನಾಯಕ ಅನ್ನೋದು ಕೂಡ ಇದೆ.